रामनगर जिले मळे आर्भटक्के जन तत्तर ग्रामगळिगे नुग्गिद मळे नीरु जनरु कंगालागि होगिद्दारे जमीनुगळिगे नीरु नुग्गि बेळे संपूर्णवागि नाशवागि होगिदे रामनगर जिले मळे आर्भटक्के जन तत्तर ग्रामगळिगे नुग्गिद मळे नीरु जनरु कंगालु जमीनुगळिगे नीरु नुग्गि बेळे संपूर्ण नाश केरेयंतद रामनगरद केजी महडी ग्राम केरेगळु कोडि बिद्द हिन्नेले ग्रामक्के नुग्गिद नीरु रागि तेंगु भत्त जोळ संपूर्ण जलावृत दृश्यदल्लि नोड्ता इद्दीरि ग्रामगळिगे मळे नीरु नुग्गिदे जनरु कंगालागि होगिद्दारे कारण अवरु बेळेदंतह बेळे संपूर्ण नीरुपालागिदे केरेयंतद रामनगरद केजी महडी ग्राम केरेगळु कोडि बिद्द हिन्नेले ग्रामक्के नीरु नुग्गिदे इदर परिणाम रैतरु बेळेदंतह रागि तेंगु भत्त जोळ संपूर्ण जलावृतगोंडिदे दृश्यदल्लि नोड्ता इद्दीरि मूटेगळन्नु बेरेडेगे स्थळांतरिसुत्तिद्दारे कंप्लीट नीरिनल्लि ओद्देयागिवे ಕೆರೆಯಂತಾಗಿದೆ ರಾಮನಗರದ ಕೆಜಿ ಮಹಡಿ ಗ್ರಾಮ ರೈತರು ಬೆಳೆದ ರಾಗಿ ತೆಂಗು ಭತ್ತ ಜೋಳ ಸಂಪೂರ್ಣ ಜಲಾವೃತ ಕಂಗಾಲಾಗಿ ಹೋಗಿದ್ದಾರೆ ಜನ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಚನ್ನಪಟ್ಟಣ ತಾಲೂಕು ಕೆಜಿ ಮಹಡಿ ಗ್ರಾಮ ಸಂಪೂರ್ಣವಾಗಿ ಜಲವೃತ ಆಗಿರೋದು ಈಗ ನಾವು ಕೆಜಿ ಮಹಡಿ ಗ್ರಾಮದಲ್ಲಿ ಇದ್ದೀವಿ ಈಗ ನೀವು ನೋಡ್ತಾ ಇರಬಹುದು ಕೆಜಿ ಮಹಡಿ ಗ್ರಾಮದ ಗ್ರಾಮ ಯಾವ ರೀತಿ ಜಲವೃತ ಆಗಿರೋ ಅನ್ನೋದನ್ನ ನಾವು ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀವಿ ಈಗ ಕೆಜಿ ಮಹಡಿ ಗ್ರಾಮದಲ್ಲಿ ನೀರು ಜಲವೃತ ಆಗಿ ಜಮೀನುಗಳ ಮೇಲೆ ಮತ್ತೆ ಮನೆಗಳ ಮುಂದೆ ನುಗ್ಗಿರುವಂತ ನೀರು ಈಗ ನೀವು ನೋಡ್ತಾ ಇದ್ದೀವಿ ಏನಂತಂದ್ರೆ ಮನೆಗಳಲ್ಲಿ ಇರಕಾಗದೆ ಜನ ಮನೆಯಿಂದ ಹೊರಗಡೆ ಬರ್ತಿದ್ದಾರೆ ಯಾಕೆಂದ್ರೆ ಮನೆ ಸಂಪೂರ್ಣವಾಗಿ ಜಲವೃತ ಆಗಿರೋದ್ರಿಂದ ಮನೆಯಲ್ಲಿ ಇದ್ದಂತ ಎಲ್ಲಾ ಸಾಮಾನುಗಳನ್ನು ಎತ್ತುಕೊಂಡು ಈಗ ಬೇರೆ ಕಡೆ ಶಿಫ್ಟ್ ಆಗ್ತಾರಂತದ್ದು ನೋಡಬಹುದು ಈ ಕೆಜಿ ಮಹಡಿ ಗ್ರಾಮದಲ್ಲಿ ಸುಮಾರು 4-5 ಮನೆಗಳು ಇರುವಂತದ್ದು ಹಾಗಾಗಿ ಏನಂತಂದ್ರೆ ಸಂಪೂರ್ಣವಾಗಿ ಇವರು ಬೆಳೆದಿದಂತ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಏನಂತಂದ್ರೆ ಇವರು ಸಂಪೂರ್ಣವಾಗಿ ರಾಗಿ ಜೋಳ ಹಾಗೂ ತೆಂಗು ಬೆಳೆದಿದ್ರು ಮತ್ತೆ ಮನೆ ಮುಂದೆಗಡೆ ತೆಂಗಿನ ಕಾಯಿಗಳನ್ನು ಹಾಕಿದ್ರು ಅದು ಕೂಡ ಜಲವೃತದಿಂದ ಸಂಪೂರ್ಣವಾಗಿ ತೇಲಿ ನೀರಿನಲ್ಲಿ ತೇಲಿ ಹೋಗಿರುವಂತದ್ದನ್ನ ನೀವು ನೋಡಬಹುದು ಒಟ್ಟಾರೆಯಾಗಿ ಏನು ರಾತ್ರಿ ಏಕಾಏಕಿ ಹೆಚ್ಚು ಮಳೆ ಹುದ ಪರಿಣಾಮ ಅಕ್ಕಪಕ್ಕ ಇದ್ದಂತ ಎರಡು ಕೆರೆಗಳು ಕೋಡಿ ಬಿದ್ದ ಪರಿಣಾಮ ಈ ರೀತಿ ಸಂಪೂರ್ಣವಾಗಿ ಜಮೀನುಗಳ ಮೇಲೆ ಏಕಾಏಕಿ ನುಗ್ಗಿರುವಂಥದ್ದು ನೀರು ಈಗ ಇದೇ ಮನೆಯ ಒಬ್ಬರು ಮಾಲೀಕರು ಬರ್ತಿದ್ದಾರೆ ಅವ್ರನ್ನ ಈಗ ನಾವು ಮಾತಾಡ್ಸೋಣ ಸರ್ ಇದು ನೀರು ಯಾವಾಗ ಬಂತು ಏನಾಯಿತು ಸರ್ ಮಲಗಿದ ಎಷ್ಟು ಬಂತು ಗೊತ್ತಿಲ್ಲ ಒಟ್ಟಿನಲ್ಲಿ ನೈಟ್ ಜೋರ ಬಂದ್ಬಿಡ್ತು ಆವಾಗ ಹೊರಗಡೆ ಬಂದು ನೋಡಿದ್ರೆ ಜೋರ ಸೌಂಡ್ ಬರ್ತಾ ಇತ್ತು ಆಮೇಲೆ ಕಾಯಿಗೆ ಎಲ್ಲ ಕೊಚ್ಚಿಕೊಡೋದು ಸಿಮೆಂಟ್ ಮೂಟೆ ಹಾಕಿದ್ದು ಆಮೇಲೆ ಪಾತ್ರೆ ಗೀತ್ರೆ ಎಲ್ಲ ಕೊಚ್ಚಿಕೊಡೋದು ನೈಟ್ ನೋಡಿದ ನಮಗೆ ಇಬ್ಬರು ಭಯ ಆಯಿತು ಹಾಗಾಗಿ ಭಾಳ ತೊಂದರೆ ಇತ್ತು ಸರ್ ಹತ್ರ ಇಲ್ಲ ಮನೆ ಒಳಗಡೆ ನೀರು ನುಗ್ಗಿದ್ಯಾ ಇಲ್ವಾ ನುಗ್ಗಿದೆ ಸರ್ ನುಗ್ಗಿ ಎಲ್ಲ ಹಾನಿ ಆಗಿದೆ ಒಳಗಡೆ ಬಟ್ಟೆ ಗಿಟ್ಟೆ ಎಲ್ಲ ನೆಂದೋಗಿದೆ ನಮ್ಗೆ ಈಗ ಇರೋಕೆ ಸ್ಥಳನೇ ಇಲ್ಲ ಹಂಗಾಗ್ಬಿಟ್ಟದೆ ಇವಾಗ ಏನು ಮಾಡೋಕೆ ಕೆ ಜಿ ಮಾಡಿ ಗ್ರಾಮದಲ್ಲಿ ಎಷ್ಟು ಮನೆಗಳಿದೆ ಸರ್ ಹೆಚ್ಚು ಕಮ್ಮಿ ಒಂದು 50-60 ಮನೆ ಸಹ ದೂರ ದೂರವೇ ಹತ್ರ ಇಲ್ಲ ಎಲ್ಲ ದೂರ ದೂರವೇ ಒಂದು 50-60 ಮನೆ ಸರ್ ಅಷ್ಟೇ ಇಲ್ಲಿ ಅಕ್ಕಪಕ್ಕ ಜಮೀನುಗಳಲ್ಲಿ ಏನೇನು ಬೆಳೆದಿರಿ ಏನೇನು ಲಾಸ್ ಆಗಿದೆ ರಾಗಿ ಹಾಕಿದ್ರು ಕೆಲವರು ಭತ್ತ ಹಾಕಿದ್ರು ಏನೇನೋ ಬೆಳೆ ಮಾನ ಕಡಲೆಕಾಯಿ ಎಲ್ಲ ನಾನಾ ಥರ ಹಾಕಿದ್ರು ಎಲ್ಲ ಭಾಳ ಹಾನಿಯಾಗಿದೆ ಈ ನೀರು ಏಕಾಏಕಿ ಬರಕ್ಕೆ ಕಾರಣ ಏನು ಸರ್ ಸರ್ ಕೋಡಿ ಬೀಜದ ಕೆರೆ ಅಂತ ಎರಡು ಕೆರೆ ಕೋಡಿ ಬೀಜವಂತೆ ಬಂಡೂರು ಕೆರೆ ಆಮೇಲೆ ಅನೂರು ಕೆರೆ ಆಮೇಲೆ ಮೆಣಸುಗಳಿಗೆ ಮೂರು ಕೆರೆ ಕೊಡಿ ಬಿದ್ದಿದೆ ಸರ್ ಮೂರು ಕೆರೆ ನೀರು ಬಂದೇ ಬಂದಾಗ ಹಾಗಾಗಿ ಈ ಥರ ಜಾಸ್ತಿ ನೀರು ಬಂದಿದೆ ಸರ್ ಡ್ರೈನ್ ಎಲ್ಲ ಕಾವಳೆ ಕಾವಳೆಲ್ಲ ಮುಚ್ಚಿಬಿಟ್ಟವ್ರೆ ಬೇರೆ ಕಡೆ ನೋಡ್ಬೇಕು ಸರ್ ಇನ್ನೇನು ಮಾಡೋಕ್ಕಾಗದು ಅಕ್ಕಪಕ್ಕ ಎಲ್ಲರೂ ಚೆನ್ನಾಗಿರೋದಕ್ಕೆ ಹೋಗ್ಬೇಕು ಸರ್ ಇನ್ನೇನು ಮಾಡೋಕ್ಕಾಗಲ್ಲ ಇನ್ನೇನು ನೋಡಿ ಈ ನೀರಲ್ಲಿ ಏನು ಮಾಡೋಕ್ಕಾಗೋದು ಮನೇಲಿ ನಾವು 5 ಜನ ನನ್ನ ತಂಗಿ ನಮ್ಮ ಮಾವ ನಮ್ಮ ಮಾಮ ಇದೆಲ್ಲ 5 ಜನ ಇವೆ ದನ ಕರ ಎಲ್ಲ ಜೋರಾಗಿವೆ ಏನು ಮಾಡೋಕ್ಕಾಗಲ್ಲ ಪಕ್ಕದಲ್ಲಿ ನೋಡ್ಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಒಟ್ಟಾರೆಯಾಗಿ ಸಂಪೂರ್ಣವಾಗಿ ಏನು ಈ ಗ್ರಾಮ ಜಲವೃತ ಆಗಿರೋದ್ರಿಂದ ಈ ಮನೆ ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಶಿಫ್ಟ್ ಆಗ್ತಾರೋಂಥದ್ದು ರಾಮನಗರದಿಂದ ಜಗದೀಶ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.